ಅಪ್ಪು ಚಿತ್ರದ ಮೂಲಕ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾದ ಡೈರೆಕ್ಟರ್ ಪೂರಿ ಜಗನ್ನಾಥ್. ಇವರು ಪರಿಚಯಿಸಿದ ನಟರು ಹಾಗೂ ನಟಿಯರೆಲ್ಲ ಟಾಪ್ ಪೊಸಿಷನ್ ಅಲ್ಲಿದ್ದಾರೆ. ಇವರು ಸ್ಟಾರ್ಸ್ಗೆ ಲಕ್ಕಿ ಡೈರೆಕ್ಟರ್. ಸುಮಾರು 5 ವರ್ಷಗಳಿಂದ ಇವರ ಯಾವ ಚಿತ್ರ ಕೂಡ ಹಿಟ್ ಆಗದ ಕಾರಣ ತನ್ನ ಸ್ವಂತ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ತೆಗೆದರು. ಆದರೆ ಆ ಚಿತ್ರಗಳು ಸಹ ಅಟ್ಟರ್ ಫ್ಲಾಪ್ ಆದವು. ಇತ್ತೀಚೆಗೆ ಪೂರಿ ನಿರ್ದೇಶನದಲ್ಲಿ ಬಂದ ಈ ಸ್ಮಾರ್ಟ್ ಶಂಕರ್ ಅನ್ನೋ ಚಿತ್ರ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕೊಟ್ಟಿದೆ. ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದರೂ ಸಹ ಪ್ರತಿ ತಿಂಗಳು 5ನೇ ತಾರೀಕು ಒಬ್ಬ ನಟಿಗೆ ಹಣ ಕಳುಹಿಸುತ್ತಾರೆ ಪೂರಿ ಜಗನ್ನಾಥ್. ಅದು ಯಾರಿಗೆ ಗೊತ್ತಾ? ರಮಾಪ್ರಭಾ. ಒಂದು ಕಾಲದ ಟಾಪ್ ನಟಿ, ಶರತ್ ಬಾಬು ಅವರನ್ನು ನಂಬಿ ಎಲ್ಲವನ್ನು ಕಳೆದುಕೊಂಡ ಈ ನಟಿ ಆರ್ಥಿಕವಾಗಿ ತುಂಬಾ ಕೆಟ್ಟ ಸ್ಥಿತಿಗೆ ತಲುಪಿದರು. ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಸಿಗುತ್ತಿತ್ತು. ನಂತರ ಅವು ಕೂಡ ಕಡಿಮೆಯಾದ ಕಾರಣ ಚಿತ್ರರಂಗದಿಂದ ದೂರ ಬಂದು ಮದನಪಲ್ಲಿಯಲ್ಲಿ ವಾಸವಿದ್ದಾರೆ ಈ ನಟಿ. ಅದೇ ಸಮಯಕ್ಕೆ ಈ ನಟಿಗೆ ಆರೋಗ್ಯ ಸಮಸ್ಯೆ ಕೂಡ ಎದುರಾಯಿತು. ಈ ನಟಿಯ ಪರಿಸ್ಥಿತಿಯನ್ನು ಯಾರಿಂದಲೋ ಕೇಳಿಸಿಕೊಂಡ ಪುರಿ ಜಗನ್ನಾಥ್ ನಟಿ ರಮಾಪ್ರಭಾಗೆ ಗೊತ್ತಾಗದಂತೆ ಪ್ರತಿ ತಿಂಗಳು 30,000 ಹಣವನ್ನು ಆಕೆಯ ಅಕೌಂಟ್ಗೆ ಕಳುಹಿಸುತ್ತಿದ್ದಾರೆ. ತನ್ನ ಅಕೌಂಟ್ಗೆ ಇಷ್ಟು ದೊಡ್ಡ ಮೊತ್ತ ಬರುತ್ತಿರುವುದನ್ನು ಕಂಡು ಶಾಕ್ ಆದ ನಟಿ ರಮಾಪ್ರಭಾ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಅದು ಪುರಿ ಜಗನ್ನಾಥ್ ಕಳುಹಿಸುತ್ತಿದ್ದಾರೆ ಎಂದು ಗೊತ್ತಾಗಿದೆ. ಕಣ್ಣೀರು ಹಾಕಿದ ಈ ನಟಿ ಪುರಿ ಜಗನ್ನಾಥ್ ಹಿಂದಿನ ಜನ್ಮದಲ್ಲಿ ನನ್ನ ಮಗ ಆಗಿರಬೇಕು ಎಂದು ಹೇಳಿದ್ದಾರೆ. ಎಷ್ಟೇ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಪ್ರತಿ ತಿಂಗಳು 5ನೇ ತಾರೀಕು ನಟಿ ರಮಾಪ್ರಭಾಗೆ ಹಣ ಕಳುಹಿಸುತ್ತಾರಂತೆ ಪುರಿ ಜಗನ್ನಾಥ್. ಹಾಗೆ ನಟ ನಾಗಾರ್ಜುನ ಸಹ ಪ್ರತಿ ತಿಂಗಳು 1 ಹಣವನ್ನು ತಪ್ಪದೇ ಕಳುಹಿಸುತ್ತಾರೆ ಎಂದು ಹೇಳುತ್ತಾರೆ ನಟಿ ರಮಾಪ್ರಭಾ.